ಮತ್ತೆ ನಮ್ಮ ಡಾಕ್ಟರ್ ಬ್ರೋ ಅವ್ರದ್ದು ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ ಅನ್ನತ್ತೆ ಸಕ್ಕತ್ತಲ್ಲ ಮಜಾ. ಏನ್ ಹುಡುಗರಪ್ಪ ಮೂರು ಜನ ಹಂಗ್ ನುಗ್ತಾರೆ ಅಯ್ಯಪ್ಪ. ಈ ಕಡೆ ನಾವು ಟರ್ನ್ ಆಗಬೇಕು, ಸೊ ಇಲ್ಲೇ ಟರ್ನ್ ಆಗದ ಹೆಂಗ್ರು. ಓ ಲಾರಿ ಇಂಡಿಕೇಟರ್, ಯಪ್ಪ ಸ್ಪೀಡ್ ಆಗಿದ್ದಿದ್ರೆ ಏನ್ ಕತೆ ಗುರು. 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಂತ ಇಲ್ಲಿ, ಸೊ ಕಷ್ಟ ಹೈವೇ ಅಲ್ವಾ, ಸೊ ಮ್ಯಾಕ್ಸಿಮಮ್ ಟ್ರೈ ಮಾಡುವ. ಓಕೆ ಇಲ್ಲೇ ರೈಟ್ ಟರ್ನ್. ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಾಲಯ ನೋಡ್ಕೊಳ್ಳಿ. ಈ ಕಡೆಯಿಂದ ಬೆಂಗಳೂರಿಂದ ಬಂದರೆ ದಾವಸ್ಪೇಟೆ ಬಿಟ್ಟ ತಕ್ಷಣ ಇದು ಕಾಣುತ್ತೆ. ನಾನು ಈ ಕಡೆ ಬನ್ನಿ ಸ್ವಾಮಿ. ಅವ್ರು ಇನ್ನೂ ಅಲ್ಲೇ ನಿಂತಿದ್ದಾರೆ, ವೆಯ್ಟ್ ಮಾಡುವ, ಬಿಟ್ಬಿಟ್ಟು ಹಂಗೆಲ್ಲ ಹೋಗಬಾರ್ದು. ಒಂದು ರೈಡಿಂಗ್ ಅಂದಮೇಲೆ ಟ್ರಾವೆಲಿಂಗ್ ಅಂದಮೇಲೆ ಸುಮ್ಮನೆ ಹೋಯ್ತಾ ಇರೋದಲ್ಲ ಸ್ನೇಹಿತರೆ, ಎಂಜಾಯ್ ಮಾಡ್ತಾ ಹೋಗ್ಬೇಕು ಆ ಪ್ಲೇಸ್ಗಳನ್ನ. ನೋಡಿ ಹೈವೇ ಪಕ್ಕದಲ್ಲೇ ಎಷ್ಟು ಸಕ್ಕತ್ತಾಗಿದೆ ನೋಡಿ ಇಲ್ಲಿ. ಇವನ್ನೆಲ್ಲ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ದೂರ ದೂರ ಹೋಗೋಣ, ಟ್ರಿಪ್ ಹೋಗೋಣ, ಅಕ್ಕಪಕ್ಕದಲ್ಲೇ ಗೊತ್ತಿರಲ್ಲ. ಅನ್ನತ್ತೆ ಸಕ್ಕತ್ತಲ್ಲ ಮಜಾ ನೋಡಿ ಆ ಸೌಂಡಿಗೆ. ಅವರೆಲ್ಲ ನೋಡ್ತಾ ಇದ್ದಾರೆ ಅಕ್ಕ ಎಲ್ಲ. ಒಬ್ಬೊಬ್ಬೊಬ್ಬೋ ಏನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಪ್ಪ. ನಿಜ ಯಾವುದೇ ಹಳ್ಳಿಗೆ ನಾನು ಹೋಗ್ತಾ ಇರ್ತೀನಿ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ನೋಡಿ. ಕಸ ಕವರು ಪೇಪರು ಎಂಥದ್ದು ಇಲ್ವಲ್ಲ ಸ್ವಾಮಿ. ಹಳೇದು ಮನೆ ಅದೇನದು. ಸಕವಾಗಿದೆ ಚಿಕ್ಕ ಗುಡ್ಡ ಅದು. ಇಂಡಿಕೇಟರ್ ಇಲ್ಲಿಂದ ಒಂದು ನೋಡಿ ಬ್ರೋ. ಮೂರ್ ಜನ ಹೆಂಗ್ ಹೋಗ್ತಾರ ಅವರು ಅಯ್ಯಪ್ಪ. ಏ ಸ್ಲೋ ಮಾಡಿ, ಏನಿದು ಎಲೆನಾ? ನಾನು ಇದು ಯಾವ್ದಪ್ಪ, ಯಾವ ಪ್ರಾಣಿ ತರ ಹೋಗ್ತೈತೆ? ಸ್ಲೋಗ್ ಹೋಗ್ತಾ ಇತ್ತಲ್ಲ ಇದೆ. ಹೆಂಗಿದೆ ಯಾಕಡೆ? ಅದೇ ಲಾಸ್ಟ್ ಹೋಗಿದ್ವಲ್ಲ ಉದ್ದಾನ. ಇಲ್ಲಿ ನೀರು ಹರಿಯುತ್ತಲ್ಲಿ ಹೌದು, ಬಾವಿಲಿ ನೀರು ಇರುತ್ತೆ, ಅಲ್ಲೂ ನೀರು ಹರಿಯುತ್ತೆ. ಈ ಮಳೆಗಾಲದಲ್ಲಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಗೊತ್ತಾ, ಸಖತ್ತಾಗಿ ಕೇಳಿಸುತ್ತೆ. ಮತ್ತೆ ಇಲ್ಲೊಂದು ದೊಡ್ಡ ಕೆರೆ ಐತೆ, ಅದು ತಪೋವನ. ಅದು ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅಲ್ಲೇನು ಕಾಣಿಸ್ತಾ ಇದೆಯೋ ಎಲ್ಲ ಅದು ತಪೋವನ. ಹೌದು ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಇದಾರಲ್ಲ ಹಿರೇಮಠ ತುಮಕೂರು, ಅವ್ರದೇ ಇದು. ಮೋಸ್ಟ್ಲಿ ಗೊತ್ತಿಲ್ಲ, ಅಲ್ಲೂ ಇರ್ತಾರಂತೆ ಇಲ್ಲೂ ಇರ್ತಾರಂತೆ, ನೋಡೋಣ ಹೋಗ್ಬೇಕಾ ಬರಬೇಕಾದ್ರೆ. ಓಕೆ ನೋಡಿ ಸ್ನೇಹಿತರೆ, ಲೆಫ್ಟಲ್ಲಿ ಏನು ಕಾಣಿಸ್ತಾ ಇದೆಯೋ ಇದು ತಪೋವನ ಅಂತ. ಸೊ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ನೀವು ಇಲ್ಲಿ ಜ್ಞಾನ ಮತ್ತು ಬುದ್ಧಿಯವ್ರು ಇರ್ತಾರೆ. ಇವಾಗ ಎಲ್ಲಿ ನಿಲ್ಸೋದಪ್ಪ? ಇಲ್ಲೇ ನಿಲ್ಲಿಸ್ಬೇಕು.
ಹೂಫ್, ಶಿವನ ಸ್ಟ್ಯಾಚು, ಶಿವನ ಇಲ್ಲ ಏನ್ರಾ? ಹಾಂ, ಅಯ್ಯೋ ಅಲ್ಲಿ ಕೆರೆ ಇದೆ, ಯಾವುದೋ ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಂತ ಐತೆ. ಹಾಂ, ಇವನ್ನೆಲ್ಲ ನೀವೇ ಸರ್ವಿಸ್ ಮಾಡ್ಕೊಬೋದಲ್ವಾ? ನೋಡಿ, ಅದೇನೆ ನಾವು ಲಾಸ್ಟ್ ಟೈಮ್ ಹೋಗಿದ್ದು. ಅದೇನೆ ಅಲ್ಲಿಂದ ಪಕ್ಕದಲ್ಲಿ ನಾನು ಲಾಸ್ಟ್ ನಿನ್ನೆ ಹೋಗಿದ್ನಲ್ಲ, ಅದು ಸಕ್ಕಾತಿದೆ ಬ್ರೋ. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ಬ್ರದರ್ ಇಲ್ಲಿ ಇದು ಎರಡೂ ಒಂದೇ ದೇವ್ರಿಗೆ ಹೋಗೋ ಎರಡು ದಾರಿ ಅನ್ಕೊಂಡಿದ್ದೆ. ಯಾವ್ದ್ಯಾವ್ದು? ಅಲ್ಲಿ ಮೊನ್ನೆ ಹೋಗಿದ್ರ ಇದು ವೀರಭದ್ರ ಅಲ್ವಾ, ಎರಡು ಒಂದೇ ಬೇರೆ ಬೇರೆ ಕಡೆಯಿಂದ ದಾರಿ. ಓಕೆ ಓಕೆ, ಹೆಂಗಿದೆ ಅಲ್ಲ ಅಂದ್ರೆ ನೋಡಿ, ಇದು ಎಷ್ಟೋ ಜನ ಗೊತ್ತಿಲ್ಲ, ಜನನೇ ಇರಲ್ಲ ನೋಡಿ, ಇಲ್ಲಿ ಜನನೇ ಇರಲ್ಲ ನೋಡಿ. ನಮ್ಮ ರಾಮದೇವ್ರ ಬೆಟ್ಟ, ದೇವರಾಯನ ದುರ್ಗ ಎಲ್ಲ ಇಲ್ಲಿಲ್ಲೇ ಇದೆ. ಮತ್ತೆ ನಮ್ಮ ಡಾಕ್ಟರ್ ಬ್ರೋರ್ದು ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ನೋಡಿ, ಈ ಥರ ಪ್ಲೇಸಿಗೆ ಬಂದಾಗ ಅವ್ರಿಗೆ ಹೆಲ್ಮೆಟ್ ಇಟ್ಕೊಬೇಕು, ಮತ್ತು ಗಾಡಿ ಬಿಟ್ಟಿದ್ದೀನಿ ಈ ಥರ ಏನು ಇದೇ ಇರಲ್ಲ. ಹೆಂಗೆ ಬಂದರು ಅನ್ನೋದೇ ಗೊತ್ತಿರಲ್ಲ, ಸುಮ್ಮನೆ ಒಂದು ಬ್ಯಾಗ್ ಇಟ್ಕೊಂಡು ಗೋಪ್ರೋ ಇನ್ಸ್ಟಾ ಇಟ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು. ಅರ್ಧದಿಂದ ಸ್ಟಾರ್ಟ್ ಮಾಡ್ತಾರೆ, ಹೌದು ಪ್ಲೇಸಿಗೆ ಕರ್ಕೊಂಬಂದ್ರು ಇಲ್ಲಿಂದ ಮಾಡಲ್ಲ, ಅಲ್ಲಿ ಅರ್ಧ ಆಯ್ತಲ್ಲ ಅಲ್ಲಿ ನಮಸ್ಕಾರ ದೇವರು ಅನ್ಕೊಂಡು. ಹೌದು, ನಾವು ಅಲ್ಲಿಂದ ಬಂದಿದ್ದು ಇಲ್ಲ, ಅವರು ಟ್ರಾವೆಲರು, ನಮ್ಮದು ಮೋಟೋಲಾಗರು. ಆ ಥರ ನಾವು ಹಿಂಗ್ ತೋರಿಸಿದ್ರೆ ಕರೆಕ್ಟು, ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದು ತೋರಿಸಿದ್ರೆ ಅಷ್ಟು ಇದಿರಲ್ಲ. ಅವ್ರು ಹಿಂಗ್ ಬಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಹ್ಮ್, ನೋಡಿ ಏನ್ ಸಕ್ಕದಾಗಿದೆ. ಮತ್ತೆ ಅವ್ರದ್ದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಡಾಕ್ಟರ್ ಬ್ರೋದು ಅವರು ಕುಳ್ಳುಗಿದ್ದಾರೆ. ನೀವೆಲ್ಲೇ ಯಾರ ಹತ್ರ, ಇವಾಗ ನಾನೇ ಬಂದ್ಬಿಟ್ಟು ನಿಮ್ಗೆ ಕ್ಯಾಮ್ರಾ ಹಿಡ್ದಾಗ ಯಾಕಪ್ಪ ವಿಡಿಯೋ ಮಾಡ್ತೀಯ ಅಂತೆಲ್ಲ ನೀವು ನನಗೆ ಇದು ಮಾಡ್ಬೋದು. ಅದೇನೇ ಅವರು ಹೋದರೆ ಯಾರೋ ಏನೋ ಮಾಡ್ತಾವನೆ ಚಿಕ್ಕ ಹುಡುಗ ಅನ್ನೋ ಥರ ಫೀಲ್ ಬಂದು ಸುಮ್ಮನಿರ್ತಾರೆ. ಅವ್ರ ಪ್ಲಸ್ ಪಾಯಿಂಟು, ಇವಾಗ ನೀವೇನಾದರೂ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಈ ಥರ ವಿಡಿಯೋ ಗಿಡಿಯೋ ಮಾಡಿದ್ರೆ ಯಾರೋ ಯಾಕೋ ಏನೋ ಟ್ಯಾಟೂ ಗಿಟೋ ಹಾಕ್ಸಿದ್ಯಾ ಯಾರೋ ಹಂಗೆ ಹಿಂಗೆ ಅಂತ ಸ್ಟಾರ್ಟು. ಅದೇ ನೀವು ಇಷ್ಟುದ್ದ ಇದ್ದಿದ್ರೆ ಏನೋ ಮಾಡ್ಕೊಂತವನೆ ಐ ಅಂತಾರೆ ಅಷ್ಟೆ. ಅಂದರೆ ಅದು ಅವ್ರ ಪ್ಲಸ್ ಪಾಯಿಂಟ್ ಅದು. ಓಕೆ ನೋಡಿ ಸ್ನೇಹಿತರ, ಇಷ್ಟು ಏನೋ ಅದ್ಭುತವಾಗಿದೆ. ಸೊ ಮಳೆ ಬಂದಾಗ ಇಲ್ಲೆಲ್ಲ ನೀರು ಹರಿಯುತ್ತೆ. ಓಕೆ ಯಜಮಾನ್ರೆ ನಮಸ್ಕಾರ, ಇದೇ ಊರಾರ ನೀವು? ಇದು ಇದ್ರ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಹಾಂ ಅಲ್ಲ, ದೇವಸ್ಥಾನ ಹಳೇದಾ? ಹಾಂ ಹಾಂ ಹಾಂ, ಹಳೆ ಕಾಲದ್ದು. ಹಾಂ ಬಟ್ ಅಲ್ಲೆಲ್ಲ ವಿಡಿಯೋ ಎಲ್ಲ ಮಾಡಂಗಿಲ್ಲ ಅಂತ ನಿಜನ ಅವ್ರು ಹೇಳಿದ್ರಪ್ಪ? ನಾನು ನಮ್ದು ಕ್ಯಾಸ್ ಅಂದ್ರೆ ಜಗತ್ಗೆ ತಿಳಿಸೋಣ ಇಲ್ಲೊಂದು ದೇವ್ರು ಇದೆ ಅಂತ ವಿಡಿಯೋ ಮಾಡ್ತಾ ಇದ್ರೆ ಏ ವಿಡಿಯೋ ಮಾಡಂಗಿಲ್ಲ ಮಾಡಂಗಿಲ್ಲ ಅಂದ್ರು, ತುಂಬಾ ಬೇಜಾರಾಯ್ತು. ಹೌದು ನೋಡಿ, ಅಂದ್ರೆ ಮೋಸ್ಟ್ಲಿ ಅವ್ರಿಗೆ ದುಡ್ಡುಗಿಡ್ಡಿ ಏನಾದ್ರು ಕೊಟ್ಬಿಟ್ಟು ಮಾಡ್ಬೇಕೇನೋ ಅಲ್ಲ. ನಾವು ನಮ್ಮ ಊರವರು, ನಿಮ್ದು ಯಾವ ಊರು? ಓ ಹೌದಾ, ಯಾವ ಊರು, ಹೆಸರು ಏನದು? ಹಾಂ ನಮ್ದು ಕ್ಯಾಸಂದ್ರ. ನಾವು ನಮ್ಮ ದೇವ್ರನ್ನ ನಮ್ಮ ಜಾಗನ ತೋರಿಸೋಣ ಫೇಮಸ್ ಮಾಡೋಣ ಅಂದ್ರೆ ಇವ್ರು ನೋಡಿದ್ರೆ ಏನಾದ್ರು ಸ್ವಲ್ಪ ನಮ್ ಧಾರಾವಾಹಿಯವರು ನೋಡಪ್ಪ, ಧಾರಾವಾಹಿಯವರೆಲ್ಲ ಫೋಟೋಶೂಟು ವಿಡಿಯೋ ಮಾಡ್ಬೋದು, ನಮ್ಮಂತ ಮಾಮೂಲಿ ಬಡವರು ಮಾಡಂಗಿಲ್ಲ. ಇಷ್ಟೇ ಪ್ರಪಂಚ. ಅವರು ಇಲ್ಲ ತೆಗಿಯಂಗಿಲ್ಲಪ್ಪ, ಪರ್ಮಿಷನ್ ತಗೊಂಡ್ ಬಾ ಅಂದ್ರು. ನಾನು ಯಾವ ಪರ್ಮಿಷನ್ ರೀ, ನಾವೇನು ಒಳಗಡೆ ಹೋಗಿ ಮಾಡಲ್ಲ, ಸುಮ್ಮನೆ ಆಚೆ ಹೆಂಗಿದೆ ಅಂತ ತೋರಿಸ್ತೀವಿ ಅಂದ್ರೆ ಇಲ್ಲ ಇಲ್ಲ ಅಂದ್ರು. ತುಮಕೂರಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕಂತ ಇಷ್ಟೊತ್ತಲ್ಲಿ ಅಲ್ವಾ. ನಿಮ್ಮ ಹೆಸರೇನು ಯಜಮಾನ್ರೆ? ಹ್ಞೂ ಸರಿ, ಥ್ಯಾಂಕ್ ಯು. ಹೌದಾ, ನೀವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇನಾ? ಹೌದಾ, ಬಟ್ ಬೇಜಾರ ಏನಪ್ಪ ಅಂದ್ರೆ. ಓಕೆ ಸ್ನೇಹಿತರೆ, ಇವಾಗ ಇಲ್ಲೊಂದು ಕೆರೆ ಇದೆಯಂತೆ,
ನಮ್ಮ ಸ್ನೇಹಿತರು ಈಜಾಡ್ತಾರಂತೆ, ನೋಡುವ ಹೆಂಗೆ ಈಜಾಡ್ತಾರೆ ಅಂತ.